ಡಬಲ್ ಇಂಜಿನ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಅದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ. ಸಿನಿಮಾ ನನಗೆ ಸಿನಿಮಾ ಹೆಂಗಂದ್ರೆ ಸ್ಪೆಷಲಿ ಕೋವಿಡ್ ಆದಮೇಲೆ ಸಮಥಿಂಗ್ ಗುಡ್ ಈಸ್ ನಾಟ್ ಇನಫ್ ಇವಾಗ. ಸೊ ಅದನ್ನು ಮೀರಿ ಮಾಡಬೇಕಾಗತ್ತೆ ಅಂದರೆ ಔಟ್ಸ್ಟ್ಯಾಂಡಿಂಗ್. ಈಗ ನಮ್ಮ ಇಂಡಸ್ಟ್ರಿಯಲ್ಲೇ ನೋಡಿರ್ತೀರ ನೀವು, ಕೆ ಜಿ ಎಫ್ ಇಂದ ಹಿಡಿದು ಚಾರ್ಲಿಯಿಂದ ಹಿಡಿದು ಕಾಂತಾರ, ಸೊ ಒಂದು ಸಮಥಿಂಗ್ ಅಬೌವ್ ನಾರ್ಮಲ್ ಸಿನಿಮಾಗಳಲ್ಲ. ಯಾ, ಸೊ ಹಂಗಿರ್ಬೇಕಾದ್ರೆ ನನ್ನಲ್ಲಿ ಐ ಹ್ಯಾವ್ ಡನ್ ಮೈ ಮಾಸ್ಟರ್ಸ್ ಇನ್ ಮೈಕ್ರೋಬಯಾಲಜಿ ಸರ್. ಮೈಕ್ರೋಬಯಾಲಜಿಯಲ್ಲಿ ಮಾಸ್ಟರ್ಸ್ ಮುಗಿಸ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಐ ವಾಸ್ ವರ್ಕಿಂಗ್ ಆಸ್ ಅ ರಿಸರ್ಚ್ ಸೈಂಟಿಸ್ಟ್, ಐ ಟಿ ಸಿ ಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು. ಸೊ ಇದನ್ನೆಲ್ಲ ಬಿಟ್ಟು ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ ಒಂದು ಬೇಸ್ ನಾಲೆಜ್ ಇಟ್ಕೊಂಡು, ಓ ಈ ಥರ ಒಂದು ಸಿನಿಮಾ ಮಾಡ್ಬೇಕು, ಈ ಥರ ಒಂದು ಟೇಸ್ಟ್ಫುಲ್ ಆಗಿರುವಂಥ ಸಿನಿಮಾ ಮಾಡಬೇಕಂತ ನನ್ನೊಂದು ಆಸೆ ಇತ್ತು. ಆಗ ಡಬಲ್ ಇಂಜಿನ್ ಆಯಿತು, ಅದಾದಮೇಲೆ ಸರ್ ಮತ್ತು ನಾನು ತುಂಬ ಒಳ್ಳೆ ಕತೆ ಬೇಕಂತ ನಾವು ಯೋಚನೆ ಮಾಡ್ತಾ ಇದ್ವಿ. ದಟ್ ಈಸ್ ವೆನ್ ಶಶಿಕಾಂತ್ ಸರ್ ಅವ್ರನ್ನ ನಾನು ಮೀಟ್ ಮಾಡಿದಾಗ ಈ ಥರ ಒಂದು ಕತೆ ಇದೆ ಅಂತ ಹೇಳಿದ್ರು. ಸಿನಿಮಾ ಈಸ್ ಬಿಯಾಂಡ್ ಎಂಟರ್ಟೈನ್ಮೆಂಟ್ ಸರ್, ಇವಾಗ ಅದೊಂಥರ ಒಂದು ಲೈಫ್ ಸ್ಟೈಲ್ ಥರ ಆಗೋಗಿದೆ. ಸೊ ಹಾಗಾಗಿ ಒಂದು ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ಒಂದು ಪಾರ್ಟ್ ಅಂತ ಯೋಚನೆ ಮಾಡಿದ್ರು ಅದನ್ನು ಮೀರಿ ಒಂದು ರಿಯಲಿಸ್ಟಿಕ್ ಅಪ್ರೋಚಲ್ಲಿ ಒಂದು ಸಿನಿಮಾ ಮಾಡಬೇಕಂತ ನನಗೂ ಒಂದು ಆಸೆ ಇತ್ತು. ಆವಾಗ ಈ ಥರ ಒಂದು ಸಬ್ಜೆಕ್ಟ್ ಬಂದಾಗ ವೈ ನಾಟ್ ಇದನ್ನು ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ದಿಸ್ ಇಸ್ ಅವರ್ ರಾಂಚಿ ಹ್ಯಾಪನ್. ಕತೆ ಸರ್, ಐ ಥಿಂಕ್ ನಾನು ಇವಾಗ ಇದಾದ್ಮೇಲೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ಅದರಲ್ಲಿ ಟೆಕ್ನಿಕಲಿನೂ ಇನ್ವಾಲ್ವ್ ಆಗಿದ್ದೀನಿ. ಬರಿತಾ ಬರಿತಾ ನನಗೆ ಏನು ಮೆಚುರಿಟಿ ಬಂದಿದೆ ಅಂದರೆ, ಒಂದು ಕತೆ ಯಾರೋ ಚೂಸ್ ಮಾಡೋಕ್ಕಾಗಲ್ಲ, ಆ ಕತೆ ಎಲ್ಲರೂ ಚೂಸ್ ಮಾಡ್ತಾ ಇರುತ್ತೆ. ಸೊ ಒಂದು ಸಬ್ಜೆಕ್ಟು ಅದಕ್ಕೆ ತಕ್ಕಂಥ ಒಂದು ಡೈರೆಕ್ಟರ್ ಆಗಲಿ, ಒಂದು ಆ್ಯಕ್ಟರ್ ಆಗಲಿ, ಒಂದು ಪ್ರೊಡ್ಯೂಸರ್ ಆಗಲಿ ಚೂಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಸರ್.